ಗಮನಿಸ್ತಾ ಇದೀವಿ ಜನತಾ ಲಾಕ್ಡೌನ್ ಜಾರಿಯಲ್ಲಿದೆಯಾ ಬೆಂಗಳೂರಿನಲ್ಲಿ ಅನ್ನುವಷ್ಟರ ಮಟ್ಟಿಗೆ ಸದ್ಯ ನಗರದ ಚಿತ್ರಣ. ಸೊ ಸುಮ್ಮನಹಳ್ಳಿಯ ಸಮೀಪ ಹೇಗಿದೆ ಪರಿಸ್ಥಿತಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇದ್ರು ಕೂಡ ಜನ ಬುದ್ಧಿ ಕಲಿತಾ ಇಲ್ಲ. ಗಮನಿಸ್ತಾ ಇದ್ದೀರಿ, ಎಂದಿನಂತೆ ವಾಹನಗಳ ಓಡಾಟ ಸಾಗ್ತಾ ಇದೆ, ಅದು ಕೂಡ ಕಂಟ್ರೋಲ್ಗೆ ಸಿಗದಷ್ಟು ಓಡ್ತಾ ಇದೆ. ಸುಮ್ಮನಹಳ್ಳಿಯ ಬ್ರಿಡ್ಜ್ ಭಾಗದಲ್ಲಿ ನಾನಿದ್ದೇನೆ. ಎಂದಿನಂತೆ ಜನ ಜೊತೆಗೆ ವಾಹನಗಳು ಹೇಗೆ ಸಂಚಾರ ಮಾಡ್ತಾವೋ ಅದೇ ರೀತಿಯಲ್ಲೇ ಇವತ್ತು ಕೂಡ ಅಂತಹದ್ದೊಂದು ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಅನಗತ್ಯವಾಗಿ ಆಟೋಗಳು, ಟೂ ವೀಲರ್ಗಳು ಎಲ್ಲವೂ ಕೂಡ ರಸ್ತೆಗಿಳಿತಾ ಇದ್ದಾವೆ. ಅವುಗಳನ್ನು ನಿಲ್ಲಿಸಿ ಕೇಳುವಂತಹ ಒಂದು ವ್ಯವಸ್ಥೆ ಜೊತೆಗೆ ವ್ಯವಧಾನವು ಕೂಡ ಟ್ರಾಫಿಕ್ ಪೊಲೀಸರಿಗೆ ಇಲ್ಲದಂತಾಗಿದೆ. ಅವರು ಕೂಡ ಅಸಹಾಯಕರಾಗಿದ್ದಾರೆ, ತಮ್ಮ ಪಾಡಿಗೆ ತಾವು ಹೋಗ್ತಾರೆ ಅನ್ನುವಂತಹ ನಿರ್ಲಕ್ಷ್ಯದಿಂದ ಟ್ರಾಫಿಕ್ ಪೊಲೀಸರು ಕೂಡ ಯಾರ ತಂಟೆಗೂ ಹೋಗದೆ ಸೈಲೆಂಟ್ ಆಗಿ ಕೂತಿರ್ತಾರೆ. ಗಮನಿಸ್ತಾ ಇದ್ದೀರಿ, ಅದರ ಪಕ್ಕದಲ್ಲಿಯೇ ಎಷ್ಟೊಂದು ವಾಹನಗಳು ನಿಂತಿದ್ದಾವೆ ಅಂತೇಳಿ ಯಾವ ವಾಹನಗಳನ್ನು ಕೂಡ ತಪಾಸಣೆ ಮಾಡೋದಿಲ್ಲ. ಅನಗತ್ಯವಾಗಿ ರಸ್ತೆಗಿಳಿದಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ತೀರಾ ಎಮರ್ಜೆನ್ಸಿ ಕೆಲಸಗಳು ಇತ್ತು ಅಂತ ಹೇಳಿದರೆ ಅಂಥವರು ಮಾತ್ರ ರಸ್ತೆಗೆ ಬರಬೇಕು ಅಂತೇಳಿ ಸರ್ಕಾರ ಕೂಡ ಸೂಚನೆ ಕೊಟ್ಟಿದೆ. ಆದರೆ ಅದು ಯಾವುದು ಕೂಡ ಇಲ್ಲಿ ಪಾಲನೆ ಆಗ್ತಿಲ್ಲ. ಪೊಲೀಸರು ಕೂಡ ಅಕ್ಷರಶಃ ಅಸಹಾಯಕರಾಗಿದ್ದಾರೆ. ಯಾರನ್ನಾದರೂ ತಡೆದ್ರೆ ಅವರಿಂದ ನಮಗೂ ಕೂಡ ಸೋಂಕು ಹಬ್ಬುತ್ತೇನೋ ಅನ್ನುವಂತಹ ಆತಂಕ ಅವರಲ್ಲಿ ಕೂಡ ಇದೆ. ಹೀಗಾಗಿ ಪೊಲೀಸರನ್ನು ಕೂಡ ಗಮನಿಸ್ತಾ ಇದ್ರಿ, ಯಾವ ಕೆಲಸವೂ ಕೂಡ ಇರೋದಿಲ್ಲ, ಬೇಕಾಬಿಟ್ಟಿಯಾಗಿ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಬಹುಶಃ ತೀರಾ ಏನೋ ಹೆಲ್ತ್ ಕಂಡೀಷನ್ ಕ್ರಿಟಿಕಲ್ ಇತ್ತು ಅಥವಾ ಇನ್ನಿತರ ಎಸೆನ್ಷಿಯಲ್ ಸರ್ವಿಸ್ಗೆ ಬೇಕು ಅಂತ ಹೇಳಿದ್ರೆ ಅಂದಾಗ ಮಾತ್ರ ರಸ್ತೆಗಿಳಿಬೇಕಾಗಿತ್ತು. ಆದರೆ ಬಹುಶಃ ಜನ ತರಕಾರಿ ಮತ್ತೊಂದು ಮಗದೊಂದು ಖರೀದಿಯ ನೆಪದಲ್ಲಿ ರಸ್ತೆಗೆ ಬರ್ತಾರೆ, ಅಂಥವರಿಗೆ ಕಡಿವಾಣ ಹಾಕೋದಕ್ಕೂ ಕೂಡ ಪೊಲೀಸರು ಮುಂದಾಗೋದಿಲ್ಲ. ಬಹುಶಃ ಸಣ್ಣ ಪುಟ್ಟ ಇಂತಹದ್ದೇ ಎಡವಟ್ಟುಗಳೇ ಮುಂದೆ ಭಾರೀ ಪ್ರಮಾಣದ ಅನಾಹುತಗಳಿಗೆ ಕಾರಣ ಆಗೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಪ್ರಕಾಶ್, ಡಿರಾಂಪುರ್ ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಇದು ಸುಮ್ಮನಹಳ್ಳಿಯ ದೃಶ್ಯಗಳು ನೋಡಿ. ಪೊಲೀಸರು ಒಂದು ರೀತಿ ಅಸಹಾಯಕರಾಗ್ಬಿಟ್ಟಿದ್ದಾರೆ ಅಂತ. ಇಷ್ಟು ದೊಡ್ಡ ಮಟ್ಟದಲ್ಲಿ ವಾಹನಗಳು ರಸ್ತೆಗಿಳಿದಿದೆ, ಪ್ರತಿಯೊಂದು ವಾಹನವನ್ನು ತಡೆದು ಹೆಂಗೆ ತಪಾಸಣೆ ಮಾಡೋದು, ಪ್ರತಿಯೊಬ್ಬರನ್ನು ನಿಲ್ಲಿಸಿ ಹೆಂಗೆ ದಾಖಲಾತಿ ಕೇಳೋದು, ಸೊ ಅದಕ್ಕಾಗಿ ಓಡಾಡಲಿಕ್ಕೆ ಬಿಟ್ಬಿಟ್ಟಿದ್ದಾರೆ ಅನ್ನೋ ರೀತಿ. ಸೊ ಬೆಂಗಳೂರಲ್ಲಿ ಇಂಥ ಪರಿಸ್ಥಿತಿ ಆದರೆ ನೋಡ್ತಾ ಇದ್ವಿ ಹೇಗೆ ಲಾಕ್ಡೌನ ಇಲ್ವಾ ಅನ್ನೋ ಅನುಮಾನ ಮೂಡಿಸುವಂತಹ ಚಿತ್ರಣ. ಲಾಕ್ಡೌನ್ ಮಾಡೋದಾದ್ರೆ ಕಂಪ್ಲೀಟ್ ಲಾಕ್ಡೌನ್ ಮಾಡಿ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳ್ತೀವಿ. ಹುಬ್ಬಳ್ಳಿಯಲ್ಲಿ ಜನ ಹೀಗೆ ಆಗ್ರಹಿಸ್ತಾ ಇದ್ದಾರೆ, ಲಾಕ್ಡೌನ್ ಮಾಡೋದಾದ್ರೆ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿಬಿಡಿ, ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ, ಕಂಪ್ಲೀಟ್ ಲಾಕ್ಡೌನ್ ಮಾಡಿ. ಲಾಕ್ಡೌನ್ ಅಂತ ಮಾಡಿದ್ರೆ ಈ ರೀತಿಯಾಗಿ ಅರೆಬರೆಯಾಗಿ ಲಾಕ್ಡೌನ್ ಮಾಡಬೇಡಿ, ಇಲ್ಲ ಎಲ್ಲದಕ್ಕೂ ಅವಕಾಶ ಕೊಡೋದಾದ್ರೆ ಎಲ್ಲದಕ್ಕೂ ಅನುಮತಿ ಕೊಡಲಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸರ್ಕಾರಕ್ಕೆ ಜನರೇ ಆಗ್ರಹಿಸ್ತಾ ಇದ್ದಾರೆ. ಇದು ಲಾಕ್ಡೌನ್ ಅಲ್ಲ, ಇದು ಲಾಕ್ಡೌನ್ ಮಾಡಬೇಕು ಅಂತಿದ್ರೆ ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಶಟ್ ಡೌನ್ ಮಾಡಿಬಿಡಿ, ಸರ್ಕಾರಕ್ಕೆ ನಾವೇ ಕೈ ಮುಗಿದು ಕೇಳ್ಕೊಳ್ತೀವಿ, ಸರ್ಕಾರ ಹಾಗೆ ಮಾಡಿಬಿಟ್ರೆ ಒಳ್ಳೇದು, ಬಟ್ ಲಾಕ್ಡೌನ್ ಇಲ್ಲ ಅಂತಾದ್ರೆ ಎಲ್ಲದಕ್ಕೂ ಅನುಮತಿ ಕೊಡಿ ಅಂತ. ಕೊರೋನಾ ಎರಡನೇ ಅಲೆ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಹೀಗಾಗಿನೇ ಈಗಾಗಲೇ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಮಾಡಿದೆ. ಇದರ ಮಧ್ಯೆಯೂ ಸಹ ಕೊರೋನಾ ಎರಡನೇ ಅಲೆಯನ್ನು ತಡೆಗಟ್ಟಲಿಕ್ಕೆ ಲಾಕ್ಡೌನ್ ಅನ್ನು ಈಗಾಗಲೇ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಸೋಮವಾರದಿಂದ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿರೋದು ಒಳ್ಳೆಯದು, ಆದರೆ ಲಾಕ್ಡೌನ್ ಅನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಕಾಮಿಡಿ ಲಾಕ್ಡೌನ್ ಆಗಬಾರ್ದು ಅಂತ ಹೇಳಿ ಜನರು ಒಂದು ಕಡೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ನಾನಿದೀಗ ಹುಬ್ಬಳ್ಳಿಯ ದುರ್ಗದ ಬೈಲ್ ಮಾರುಕಟ್ಟೆ ಬಳಿ ಇದ್ದೀನಿ, ಇಲ್ಲಿ ಜನರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಈಗ ಸರ್ಕಾರ ಸೋಮವಾರದಿಂದ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದೆ, ಲಾಕ್ಡೌನ್ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಸರ್ಕಾರಕ್ಕೆ ಸರ್ಕಾರ ನಡೆಸುವಂಥ ಯೋಗ್ಯತೆ ಇಲ್ಲ, ಯಾಕಂದರೆ ಇವರು ತಮಗೆ ತಮಗೆ ಹೆಂಗೆ ಬೇಕು ಆ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ. ಇವರಿಗೆ ಬೆಡ್ಡು ಇಲ್ಲ, ಆಕ್ಸಿಜನ್ ಇಲ್ಲ ಅಂತ ಜನ ಸಾಯ್ತಾ ಇದ್ದಾರೆ. ಇವರಿಗೆ ಹೊರಗಡೆ ಹೋಗಿ 10 ಎಕರೆಯಲ್ಲಿ ಫಂಕ್ಷನ್ ಮಾಡ್ಲಿಕ್ಕೆ ಬರುತ್ತೆ ತಮ್ಮ ರಾಜಕೀಯದ ಸ್ವಾರ್ಥದ ಸಲುವಾಗಿ. ಇವ್ರಿಗೆ ಅಷ್ಟೆಲ್ಲ ಮಾಡ್ತಾ ಬರುತ್ತೆ, ಜನರ ಸಂಬಂಧ ಯಾವುದೇ ರೀತಿ ವಿಚಾರ ಮಾಡ್ತಾರಲ್ಲ ಅಂಥದ್ರಲ್ಲಿ ಈಗ ಅರ್ಧಂಬರ್ಧ ಲಾಕ್ಡೌನ್ ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಅದರಿಂದ ವ್ಯವಸ್ಥೆ ಪ್ರಾಬ್ಲಮ್ ಆಗ್ತಾ ಇರೋದು ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ ಇದ್ದವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಹಾಗಾಗಿ ಈ ಲಾಕ್ಡೌನ್ ಮಾಡೋದಿದ್ರೆ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿ, ಇಲ್ಲಪ್ಪ ಅಂದ್ರೆ ದಯವಿಟ್ಟು ಲಾಕ್ಡೌನ್ ಮಾಡಬೇಡಿ, ಜನರಿಗೆ ಬದುಕುವಂತ ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.
ಲಾಕ್ಡೌನ್ ಆದ್ರೆ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಲಿ ಅಂತ ಹೇಳ್ತಾರೆ. ಸರಿ, ಲಾಕ್ಡೌನ್ ಬಗ್ಗೆ ಏನು ಹೇಳ್ತೀರಾ? ಕಾಮಿಡಿ ಲಾಕ್ಡೌನ್ ಅನ್ನೋ ಆರೋಪ ಬರ್ತಾ ಇದೆ ಸರ್. ಆರೋಪ ಅಂತೂ ಕರೆಕ್ಟ್ ಅದ, ಆದ್ರೆ ಸರಿಯಾದ ಉತ್ತರ ಏನಂತಂದ್ರೆ ಜನ ಕೋವಿಡ್ ಅಥವಾ ಕೋವಿಡ್ ಪಾಸಿಟಿವ್ ಆದ್ರೆ ಸೆರೆ ಅಂಗಡಿಗೆ ಓಡೋದಿಲ್ಲ, ಮೆಡಿಸಿನ್ ಶಾಪಿಗೆ ಹೋಗ್ತಾರೆ, ಹಾಸ್ಪಿಟಲ್ ಹೋಗ್ತಾರೆ. ಆದ್ರೆ ಬಂದ್ ಮಾಡೋದಿದ್ರೆ ಕಂಪ್ಲೀಟ್ಲಿ ಲಾಕ್ಡೌನ್ ಮಾಡ್ರಿ. ಆದ್ರೆ ಒಂದ್ ಮಾತು ಅಂತಂದ್ರೆ ಸ್ಪಷ್ಟವಾಗಿ ನಾವು ನಮ್ಮ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಮೊದಲೇ ಜೀವ ಉಳಿಸ್ರಿ, ಜೀವಕ್ಕೆ ಮಹತ್ವ ಕೊಡ್ರಿ, ಶರೀರಗ ಮದ್ಯಗ ವ್ಯಾಪಾರಕ್ಕೆ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಕಾನೂನು ಪ್ರಕಾರ ಕೋವಿಡ್ ಲಾಕ್ಡೌನ್ ಅಂತಂದ್ರೆ ಕಂಪ್ಲೀಟ್ಲಿ ಲಾಕ್ಡೌನ್, ಬರೇ ನಮ್ದು ಊಟ ಸಾಮಾನು ಸಾಮಗ್ರಿ ಕಿರಾಣಿ ಬಿಟ್ರೆ, ಔಷಧಿ ಅಂಗಡಿ ಬಿಟ್ರೆ, ಮದ್ಯ ಅಂಗಡಿ ವ್ಯವಹಾರಿಕ ಅಂಗಡಿ ಎಲ್ಲರಿಗೂ ಲಾಕ್ಡೌನ್ ಮಾಡಿ ಒಳಗೆ ಇರಕ್ ಹೇಳ್ತಾ ಇದ್ದೇನೆ. ನಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾವು ಬಹಳ ತ್ರಾಸ ನೋಡ್ತಾ ಇದ್ದೇವೆ, ಜೀವನ ಉಳಿಸ್ಬೇಕಂತೇಳಿ ಬಹಳ ಸಂಘರ್ಷ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೇನೆ.